ಸೊ ಇನ್ನು ಪಿಯ ರಾಜ್ಯ ನಾಯಕರಿಗೆ ಏನು ಅಂತಂದ್ರೆ ಮೋದಿ 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 ಈ ಹೆಸರನ್ನು ಇಟ್ಕೊಂಡೇ ಅವರಿಗೆ ರಾಜ್ಯಕ್ಕೆ ಚುನಾವಣೆಗೆ ಹೋಗುವಂತ ಲೆಕ್ಕಾಚಾರಗಳು ಕರ್ನಾಟಕದಲ್ಲಿ ಮೋದಿ ಹವಾ ಜಪ ಮಾಡಿಕೊಂಡು ರಾಜ್ಯ ಬಿಜೆಪಿ ನಾಯಕರು ನಾನಾ ತಂತ್ರವನ್ನ ಮಾಡ್ತಾ ಇದ್ದಾರೆ ಫೆಬ್ರವರಿಯಲ್ಲಿ ಪ್ರಧಾನಿ ಮೋದಿ ಅವರ ಮೂರು ಭೇಟಿ ಇದೆ ನಾಲ್ಕು ಜಿಲ್ಲೆಗಳನ್ನು ಕವರ್ ಮಾಡೋಕೆ ಫೆಬ್ರವರಿ ಆರರಂದು ಬೆಂಗಳೂರು ಗ್ರಾಮಾಂತರ ತುಮಕೂರು ಜಿಲ್ಲೆಗಳ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಫೆಬ್ರವರಿ ಹದಿಮೂರರಂದು ಬೆಂಗಳೂರಿನ ಏರ್ ಶೋ ಉದ್ಘಾಟನೆಯಲ್ಲಿ ಭಾಗಿಯಾಗ್ತಾರೆ ಫೆಬ್ರವರಿ ಇಪ್ಪತ್ತೇಳರಂದು ಬಿ ಎಸ್ ವೈ ಬರ್ತ್ಡೇಗೆ ಶಿವಮೊಗ್ಗ ಏರ್ಪೋರ್ಟ್ನ ಉದ್ಘಾಟನೆಯನ್ನು ಕೂಡ ಮಾಡ್ತಾರೆ ನಾಲ್ಕು ಜಿಲ್ಲೆಗಳ ಈಗ ಟಾರ್ಗೆಟ್ ಆಗಿದೆ ಸೊ ಆಗಮನದ ವೇಳೆ ಈಗ ಕೆಲವೆಡೆ ರೋಡ್ ಶೋಗೂ ಕೂಡ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ ಬಿಜೆಪಿ ತುಂಬ ಕಾನ್ಸಂಟ್ರೇಟ್ ಮಾಡ್ಕೊಳ್ತಾ ಇರೋದು ಮೋದಿ ಬಂದರೆ ಸಾಕು ಒಂದು ರೋಡ್ ಶೋ ಮಾಡೋಣ ಅಂತ ಹೇಳಿ ಅಮಿತ್ ಶಾ ಅವ್ರು ಬಂದರೆ ಸಾಕು ಒಂದು ರೋಡ್ ಶೋ ಮಾಡೋಣ ಅಂತ ಲೆಕ್ಕಾಚಾರಗಳು ಈ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಈಗಾಗಲೇ ನಿಶ್ಚಯ ಆಗಿರೋ ಪ್ರಕಾರ ಎರಡರಿಂದ ಮೂರು ಬಾರಿ ಕರ್ನಾಟಕಕ್ಕೆ ವಿವಿಧ ಕಾರ್ಯಕ್ರಮಗಳಿಗೆ ಭೇಟಿ ಕೊಡೋರಿದ್ದಾರೆ ನಾಲ್ಕು ತಂಡಗಳಲ್ಲಿ ಪಕ್ಷದ ನಾಯಕರ ವಿವಿಧ ತಂಡಗಳು ಕಲ್ಯಾಣ ಕರ್ನಾಟಕದಲ್ಲಿ ಕಿತ್ತೂರು ಕರ್ನಾಟಕದಲ್ಲಿ ಹಳೆ ಮೈಸೂರಿನಲ್ಲಿ ಎರಡು ಭಾಗವಾಗಿ ಒಟ್ಟು ನಾಲ್ಕು ತಂಡಗಳಲ್ಲಿ ಯಾತ್ರೆಯ ಯೋಜನೆಯನ್ನು ತಯಾರಿಸಿದವೆ ಈ ನಾಲ್ಕು ತಂಡಗಳು ಬಹುತೇಕ ಜಿಲ್ಲೆಗಳನ್ನ ಪ್ರವಾಸ ಪ್ರವಾಸ ಮಾಡಿ ಯಾತ್ರೆ ಪ್ರವಾಸ ಮಾಡಿದ ನಂತರ ದಾವಣಗೆರೆಯಲ್ಲಿ ಮಹಾಸಂಗಮ ನಡೆಯುತ್ತೆ ಇದ್ರ ಜೊತೆ ಜೊತೆಗೆ ಪ್ರತಿ ಜಿಲ್ಲೆಯಲ್ಲಿ ವಿವಿಧ ಮೋರ್ಚಾಗಳ ಸಮಾವೇಶ ನಡೆಸುವಂತ ಯೋಜನೆಯನ್ನ ಈಗಾಗಲೇ ಸಿದ್ಧಪಡಿಸಿದ್ದೇವೆ ಯಾತ್ರೆಗೆ ವಿಜಯ ಸಂಕಲ್ಪ ಯಾತ್ರೆ ಎನ್ನುವಂತ ಹೆಸರನ್ನು ಕೊಟ್ಟಿದ್ದೇವೆ ನನ್ನ ಪೊಲಿಟಿಕಲ್ ಬಿರು ಮುಖ್ಯಸ್ಥರಾಗಿರುವಂಥ ರವೀಶ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ರವೀಶ ಈಗ ಬಿ ಜೆ ಪಿಯ ರಾಜ್ಯ ನಾಯಕರು ಡಿಪೆಂಡೆಂಟ್ ಆಗಿರುವಂಥದ್ದೇ ಮೋದಿಯವರ ಮೇಲೆ ಮೋದಿಯವರು ಬರಬೇಕು ಒಂದು ರೋಡ್ ಶೋ ಮಾಡಬೇಕು ಮೋದಿಯವರು ಬರಬೇಕು ಭಾಷಣ ಮಾಡಬೇಕು ಅಮಿತ್ ಶಾ ಅವರು ಬರಬೇಕು ಒಂದು ರೋಡ್ ಶೋ ಮಾಡಬೇಕು ಅವರು ಒಂದಿಷ್ಟು ಮಾತನಾಡಬೇಕು ಅಂದರೆ ರಾಜ್ಯ ನಾಯಕರನ್ನು ನೋಡಿ ಎಲ್ಲೂ ಕೂಡ ಮತವನ್ನು ಕೇಳುವಂಥ ಪರಿಸ್ಥಿತಿ ಇಲ್ಲದೇ ಮೋದಿ ಮತ್ತು ಅಮಿತ್ ಶಾ ಅವರನ್ನು ನೋಡಿ ಅವರನ್ನೇ ಪ್ರೊಜೆಕ್ಟ್ ಮಾಡ್ತೀವಿ ಅವರನ್ನು ನೋಡಿನೇ ಓಟ್ ಹಾಕಿ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇದೆಯಾ ಅಂತ ಬಿ ಜೆ ಪಿ ಈಗ ಅರುಣ್ ಪ್ರಮುಖವಾಗಿರ್ತಕ್ಕಂಥದ್ದು ಎರಡು ವಿಚಾರಗಳು ಪ್ರಸ್ತಾಪ ಆಗ್ತಾ ಇದೆ ಅಂದ್ರೆ ಒಂದು ಯಡಿಯೂರಪ್ಪ ಅವರ ನಾಯಕತ್ವದಿಂದ ನಿರ್ಗಮದ ನಂತರ ಇಲ್ಲಿ ಯಾರೊಬ್ರು ಕೂಡ ಮಾಸ್ ಲೀಡರ್ ಇಲ್ಲ ಹಾಗಾಗಿ ಆ ಮಾಸ್ ಲೀಡರ್ ಅನ್ನ ತುಂಬುವಂತ ಇದಕ್ಕೆ ರಾಷ್ಟ್ರೀಯ ನಾಯಕರ ಮೊರೆ ಹೋಗ್ತಾ ಇದ್ದಾರೆ ಅದರಲ್ಲೂ ಕೂಡ ಮೋದಿ ಹವ ಅಂತ ಏನಿದೆ ದೇಶದಾದ್ಯಂತ ಅದನ್ನು ಕೂಡ ಕರ್ನಾಟಕ ಕೂಡ ಇದೆ ಸ್ವಲ್ಪ ಈ ಹಿನ್ನೆಲೆಯಲ್ಲಿ ಅವರನ್ನ ಬಳಸ್ಕೊಳ್ಬೇಕು ಅನ್ನೋದು ಕೂಡ ಬಿಜೆಪಿಯ ಸ್ಟ್ರಾಟಜಿ ಯಾಕೆಂದ್ರೆ ಎದುರಾಳಿ ಪಕ್ಷಕ್ಕೆ ಎಲ್ಲೋ ಒಂದ್ ಕಡೆ ರಾಷ್ಟ್ರೀಯ ನಾಯಕರ ಕೊರತೆ ಇರೋದ್ರಿಂದ ನಾವು ರಾಷ್ಟ್ರೀಯ ನಾಯಕರ ಮೂಲಕವೇ ಎಲ್ಲ ಒಂದು ಕಡೆ ಬೇರೆ ಬೇರೆ ರೀತಿಯ ಪ್ಲಾನ್ಗಳನ್ನು ಮಾಡ್ಬೋದು ಅಂತ ಬಿ ಜೆ ಪಿ ಈಗಾಗಲೇ ಅಂದಾಜು ಮಾಡಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರೀತಿಯ ರೂಟ್ ಮ್ಯಾಪ್ಗಳನ್ನು ತಯಾರು ಮಾಡಿದೆ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ತಂದು ಕೊಡುತ್ತೆ ಅನ್ನೋದು ಚುನಾವಣೆ ಬಳಿಕ ರಿಸಲ್ಟ್ನಲ್ಲಿ ಗೊತ್ತಾಗುತ್ತೆ ಯಾಕೆಂದ್ರೆ ಉತ್ತರ ಪ್ರದೇಶ ಗುಜರಾತ್ನಲ್ಲಾದಂತೆ ಕರ್ನಾಟಕದಲ್ಲಿ ಆಗಬೇಕು ಅಂತೇನಿಲ್ಲ ಯಾಕೆಂದ್ರೆ ಕರ್ನಾಟಕದ ರಾಜಕೀಯ ಪರಿಸ್ಥಿತಿನೇ ಬೇರೆ ಮತ್ತೆ ಇಲ್ಲಿನ ಜನರ ಅಭಿರುಚಿಗಳೇ ಬೇರೆ ಮತ್ತೆ ಆ ಕಡೆ ಭಾಗದ್ದೇ ಬೇರೆ ಹಾಗಾಗಿ ಎಲ್ಲ ಒಂದ್ ಕಡೆ ಜಾಸ್ತಿ ಎಲ್ಲ ಒಂದ್ ಕಡೆ ಮೋದಿ ಮತ್ತೆ ಅಮಿತ್ ಶಾ ಅವರ ಇವ್ರ ಮೇಲೆ ಫೋಕಸ್ ಮಾಡ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಈ ತಿಂಗಳಲ್ಲೇ ಮೂರು ಆ ಒಂದು ವಿಸಿಟ್ ಗಳನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಇದ್ರ ಜೊತೆ ಮಧ್ಯ ಮಧ್ಯೆ ರೋಡ್ ಶೋಗಳನ್ನು ಫಿಕ್ಸ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅದ್ರ ಜೊತೆಗೆ ಮಾರ್ಚ್ ನಲ್ಲಿ ಎಲ್ಲ ಒಂದ್ ಕಡೆ ಮೋದಿ ಅವರ ಕಾರ್ಯಕ್ರಮಗಳು ಹತ್ತಕ್ಕೆ ದಾಟಬಹುದು ಅನ್ನೋ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಚುನಾವಣೆ ಘೋಷಣೆ ಮಾರ್ಚ್ ಮೂರನೇ ವಾರದಲ್ಲಿ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಈ ಹಿನ್ನೆಲೆಯಲ್ಲಿ ಅದಕ್ಕೂ ಮುನ್ನ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಪ್ರೋಗ್ರಾಮ್ ಗಳನ್ನ ಫಿಕ್ಸ್ ಮಾಡ್ಕೊಳ್ತಾರೆ ಅಂತ ಜೊತೆಗೆ ಆ ಮಹಾಸಂಗಮ ಅಂತ ಏನಿದೆ ಅಂದ್ರೆ ಆ ಕೇಸರಿ ಮಹಾಸಂಗಮ ಅಂತ ದಾವಣಗೆರೆಯಲ್ಲಿ ನಡೆಯುವಂತಹ ಸಮಾವೇಶಕ್ಕೂ ಕೂಡ ಮೋದಿ ಅವರನ್ನ ಕರೆಸುವಂತ ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು ಇನ್ನೂ ಕೂಡ ಯಾವುದೇ ರೀತಿಯ ಫೈನಲ್ ಆಗಿಲ್ಲ ಒಟ್ಟಾರೆಯಾಗಿ ರಾಷ್ಟ್ರೀಯ ನಾಯಕರು ಅಂದ್ರೆ ರಾಜ್ಯದಲ್ಲಿ ನಮಗೆ ಮಾಸ್ ಇಲ್ಲ ಹಾಗಾಗಿ ಮಾಸ್ ಪ್ಲಸ್ ಕ್ಲಾಸ್ಗೆ ನಾವು ರಾಷ್ಟ್ರೀಯ ನಾಯಕರನ್ನೇ ಹೆಚ್ಚಿಕೊಂಡಿದ್ದೇವೆ ಅನ್ನೋದು ಕೂಡ ಇಲ್ಲಿ ಬಿಜೆಪಿ ಹೇಳ್ತಾ ಇರ್ತಕ್ಕಂಥದ್ದು ಸ್ಪಷ್ಟವಾಗುತ್ತೆ ಹಾಗಾಗಿ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಸಕ್ಸಸ್ ರೇಟ್ ಎಷ್ಟಿರುತ್ತೆ ಅನ್ನೋದು ಕೂಡ ಆ ಒಂದು ಮೇ ಅಷ್ಟೊತ್ತಿಗೆ ಗೊತ್ತಾಗುತ್ತೆ ಅರುಣ್